ಸರ್ ನಮಸ್ತೆ, ಸಂಪೂರ್ತಿ ಹೆಸರು ಸರ್? ಮಧುಕುಮಾರ್. ಮಧುಕುಮಾರ್, ನಿಮ್ಮ ತಂದೆ ತಾಯಿ ಹೆಸರು ತಿಳಿಸ್ಕೊಡಿ. ತಂದೆ ಹೆಸರು ಶಂಭುಗೌಡ. ಶಂಭುಗೌಡ. ತಾಯಿ ಹೆಸರು ನಾಗಮ್ಮ. ನಾಗಮ್ಮ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದೆ ಸರ್? ಮೇಲೂರು 2020 ಡಿಸೆಂಬರು. ಮೇಲೂರು ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದೆ. ಈ ಬಗ್ಗೆ ಎಷ್ಟು ಮತಗಳಿಂದ ಜಯಶೀಲರಾಗಿದ್ದಾರೆ? 129 ಮತದಿಂದ. ಒಟ್ಟು ಮತ ಸರ್? ಒಟ್ಟು ಮತ 400 ಚಿಲ್ಲರೆ. 400 ಚಿಲ್ಲರೆ. ಇದೇ ಮೊದಲನೇ ಬಾರಿ ಎಲೆಕ್ಷನ್ ನಿಂತಿರೋದು? 2 ಸಾರಿ ನಿಂತಿದ್ದೆ, ಅಲ್ಪ ಮತಗಳಿಂದ ಸೋತಿದ್ದೆ. ಬಟ್ ಈ ಸಾರಿ ಬಹುಮತದಿಂದ ಗೆದ್ದಿದ್ದೀರಾ. ಎರಡು ಬಾರಿ ನಿಂತಿದ್ರು ನೀವು ಸೋಲನ್ನು ಅನುಭವಿಸಿದ್ರೆ, ಈ ಬಾರಿ ನೀವು ಒಟ್ಟು ಬಹುಮತದಿಂದ ಜಯಶೀಲರಾಗಿದ್ದೀರಿ. ಹೇಗೆ ಅನ್ನಿಸಿದೆ ಸರ್ ತಮಗೆ? ಸರ್ ಹೇಗೆ ಅನ್ನಿಸ್ತಾ ಇದೆ ಸರ್? ಏನು ಪರವಾಗಿಲ್ಲ ಸರ್, ನಾವು ಗೆದ್ದಿದ್ದಕ್ಕೆ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿವಿ. ನಿಮ್ಮ ಗ್ರಾಮ ಜನರು ಸಪೋರ್ಟ್ ಮಾಡಿದ್ದಾರೆ? ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತಮ್ಮ ಏನು ವಿದ್ಯಾಭ್ಯಾಸ ಮಾಡಿದ್ದಾರೆ? ನಮ್ದು SSLC ಫೇಲ್. SSLC ಫೇಲ್. ಸರ್ ಈಗಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಅವಶ್ಯಕತೆ ಇದೆ ಇಲ್ವಾ ಸರ್? ಸರ್ ಇದೆ ಅವಶ್ಯಕತೆ. ಬೇಕು. ಏನಕ್ಕೋಸ್ಕರ ಸರ್? ಏನಾದ್ರೀಗ ಕಂಪ್ಯೂಟರ್ ಮತ್ತೆ ಡಿಜಿಟಲ್ ಈ ಓದಿನ ಅಂದ್ರೆ ಗೊತ್ತಾಗಲ್ಲ ಸರ್ವ ಸಾಮಾನ್ಯ ನಮ್ಗೆ ಎಷ್ಟು ಕೆಲವು ಅಂದ ಅರ್ಥ ಆಗಲ್ಲ. ಅವ್ರು ಮಾಡೋವು ಅವ್ರ ಒಳಗೆ ಏನೇನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಅರ್ಥ ಆಗಲ್ಲ. ಯಾಕೆಂದ್ರೆ ಚೆನ್ನಾಗಿ ಓದಿದ್ರೆ ಅದ್ರ ಬಗ್ಗೆ ತಿಳ್ಕೊಬೋದು, ಪ್ರಶ್ನೆ ಮಾಡ್ಬೋದು ಅಂತ, ಪ್ರಶ್ನೆ ಮಾಡ್ಬೋದು, ಈ ಕೇಳ್ಬೋದು ಯಾಕೆ ಸರಿಗೆ ಮಾಡ್ತಾರೆ ಅಂತ. ಬಟ್ ನಮ್ಗೆ ಈಗ ಕನ್ನಡ ಗೊತ್ತೆ ಇಂಗ್ಲೀಷ್ ಗೊತ್ತಿಲ್ಲ, ಅವ್ರು ಮಾಡೋದ್ರಲ್ಲಿ ಟೇಪ್ ಮಾಡ್ತಾ ಇರ್ತಾರೆ, ಗೊತ್ತೇ ಆಗಲ್ಲ ಆ ಥರ. ಯಾವ ಪಕ್ಷನ ಫಾಲೋಅಪ್ ಮಾಡ್ತೀವಿ? ನಾವು ಕಾಂಗ್ರೆಸ್ ಪಕ್ಷ ಫಾಲೋ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಫಾಲೋಅಪ್ ಮಾಡ್ತೀವಿ. ಕಾಂಗ್ರೆಸ್ ಅಲ್ಲಿ ನಿಮ್ಗೆ ಇಷ್ಟವಾದ ವ್ಯಕ್ತಿ ಯಾರು ಸರ್? ಸರ್ ಕಾಂಗ್ರೆಸ್ ಅಲ್ಲಿ ನಮ್ಮ ಸ್ಥಳೀಯ ನಮಗೆ ಡಿ ರವಿಶಂಕರ್. ಯಾರು ಸರ್? ಡಿ ರವಿಶಂಕರ್. ಡಿ ರವಿಶಂಕರ್ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್? ನೆಕ್ಸ್ಟ್ ಡಿ ಕೆ ಶಿವಕುಮಾರ್. ನಿಮ್ಗೆ ಅವ್ರಿ ಸ್ಟಾರ್ಟಿಂಗ್ ಹೇಳಿದ್ರಲ್ಲ ರವಿಶಂಕರ್, ಅವ್ರು ನಿಮ್ಗೆ ಯಾವ ಗುಣಗಳನ್ನ ಇಷ್ಟಪಡ್ತೀರಾ ಸರ್? ಸರ್ ಸ್ವಾಭಿಮಾನಿ, ಒಳ್ಳೆ ಒಂದು ಪ್ರೀತಿ ಗುಣವಂತ, ಅದನ್ನು ಇಷ್ಟಪಡ್ತೀವಿ ಸರ್. ಡಿ ಕೆ ಶಿವಕುಮಾರ್ ಅಲ್ಲಿ ತಾವು ಏನು ಗುಣಗಳನ್ನ ಅವಲಂಬಿಸ್ಕೊಂಡಿದ್ದೀರಿ ಸರ್? ಅವರಲ್ಲಿ ದಿಟ್ಟತನ ಇದೆ, ಒಂದು ದಿಟ್ಟತನ ಇದೆ. ಆ ದಿಟ್ಟ ಹೆಜ್ಜೆ ಇಡಬೇಕು, ಅವ್ರಿಗೆ ಫಾಲೋ ಮಾಡ್ಬೋದು ಒಂದು ನಮಗೆ ಕ್ರೈಸ್. ಅಂದರೆ ಅವರ ಸ್ವಭಾವನ ನೀವು ಗುರುತಿಸ್ಕೊಂಡು ಅವ್ರನ್ನ ಫಾಲೋಅಪ್ ಮಾಡ್ತಿದ್ದಾರೆ. ಸೊ ಅದೇ ರೀತಿ ನಿಮ್ಮ ಗ್ರಾಮಕ್ಕೆ ಸಂಬಂಧಪಡೋಂಥ ಶಾಲೆಗಳಾಗ್ಬೋದು, ಅಂಗನವಾಡಿಗಳಾಗ್ಬೋದು, ಅಲ್ಲಿಗಳಲ್ಲಿ ನೀವು ಯಾವ ರೀತಿ ಬೆಂಬಲ ನೀಡ್ತಿದ್ದಾರೆ ಸರ್? ಸರ್ ಈಗ ಅಲ್ಲಿ ಅದಕ್ಕೆ ಅಧ್ಯಕ್ಷ ನಾವೇ ಸರ್, ಅಂಗನವಾಡಿ ಇದಕ್ಕೆ ಅಧ್ಯಕ್ಷ ನಾವೇ. ಎಸ್ ಟಿ ಎಮ್ ಸಿ ಅಧ್ಯಕ್ಷ ನಾವೇ. ಬಟ್ ಅದಕ್ಕೆ ಅಲ್ಲಿ ಏನೇನು ಬರ್ತದೆ, ಫುಡ್ಡು ಮತ್ತು ಮಕ್ಕಳದು ಐಟಮ್ಸು ಮತ್ತು ಗರ್ಭಿಣಿ ಮಾಡ್ತಿರೋದು, ಅವರೆಲ್ಲ ಪೂರ್ತಿ ಫುಡ್ ಕೊಡ್ಸೋ ನಾವು ಹೋಗಿ ನಾವೇ ನಿಂತು ಅವ್ರು ಕರೆದು ಕೊಟ್ಟು ಆಮೇಲೆ ಲಾಸ್ಟಲ್ಲಿ ಎಲ್ಲ ಸೈನ್ ಆಗಿ ಬರ್ತೀವಿ ಸರ್. ಅಂದರೆ ಅಂಗನವಾಡಿಗೆಲ್ಲ ಪೌಷ್ಟಿಕ ಆಹಾರ ಬಗ್ಗೆ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಅದು ಹೇಳಿ ಕರೆಸಿ ಕೊಡ್ತಾ ಇದೆ. ಸೊ ಅದೇ ರೀತಿ ನೀವು ರಾಜಕೀಯ ಅಲ್ಲದೇ ಬೇರೆ ಕೆಲಸ ಕಾರ್ಯಗಳೇನು ಮಾಡ್ತೀವಿ? ಬೇರೆ ಕೆಲಸ ನಮ್ಮಲ್ಲಿ ತೋರಿಸ್ ನಮ್ಗೆ ಅಕ್ಕಿ ತುಂಬ ತೋಟ ಇದೆ, ತೋಟದಲ್ಲಿ ಕೆಲಸ ಮಾಡ್ತೀವಿ, ವ್ಯವಸಾಯ ಮಾಡ್ತೀವಿ, ವ್ಯವಸಾಯ ಮಾಡ್ತೀವಿ, ಅಗಸ ಬೆಳಿತೀವಿ. ಸರ್ ನೀವೊಬ್ಬರು ಕೃಷಿಕರಾಗಿ ಸರ್ಕಾರದಿಂದ ಬರೋಂಥ ಕೃಷಿಕರಿಗೆ ಸವಲತ್ತುಗಳನ್ನು ನೀವು ಯಾವ ರೀತಿ ಒದಗಿಸ್ತಿದ್ದೀರಾ? ಸರ್ಕಾರದಿಂದ ಬರೋಂಥ ಸವಲತ್ತುಗಳನ್ನ ಹೇಳ್ತೀವಿ, ಈ ಥರ ಬಂದಿದೆ ತೊಗೊಳ್ರಪ್ಪ ಅಂತ ಹೇಳ್ತೀವಿ. ಕೃಷಿ ಇಲಾಖೆಲಿ ಈ ಥರ ಬಂದಿದೆ ಮತ್ತು ತಾಲೂಕು ಆಫೀಸಲ್ಲಿ ಇಂತಿಂಥ ಕೆಲಸಗಳವೆ, ಇಂತಿಂಥ ದುಡ್ಡು ಪಿಂಚಣಿ ಈ ಥರ ಬರ್ತವೆ, ಅವನ್ನೇ ಅಲ್ಲಿ ಹೋಗಿ ಪಿಂಚಣಿ ನಂಬರ್ ಇಷ್ಟವೆ, ಆ ನಂಬರ್ಗೆ 900 ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಇಲ್ಲ ನಮ್ಗೆ ಕೊಟ್ಟರೆ ನಾವೇ ತೊಗೊಂಡು ರೆಡಿ ಮಾಡ್ಕೊಂಡ್ಬರ್ತೀವಿ. ಅಂದರೆ ಕೃಷಿಕರಿಗೆ ನೀವು ಬರೋಂಥ ಸವಲತ್ತುಗಳನ್ನ ನೇರವಾಗಿ ಒದಗಿಸುವ ಕೆಲಸ ಮಾಡ್ತೀರಾ? ಸೊ ಅದೇ ರೀತಿ ಈಗ ವೃದ್ಧಾಪ್ಯ ವೇತನ ಆಗ್ಬೋದು, ವಿಧವಾ ವೇತನ ಆಗ್ಬೋದು, ಅದನ್ನೆಲ್ಲ ನೀವು ಯಾವ ರೀತಿ 900 ಇದೆ, ಆ 900 ಪಿಂಚಣಿ ರೂಮ್ ಬರ್ತದೆ, ಅಲ್ಲಿ ಹೋಗಿ ಇವಾಗ ಕೊಟ್ಟರೆ ನಾವು ಮಾಡಿಸ್ಕೊಳ್ತೀವಿ, ಇಲ್ಲ ಹೋಗಿ ಮಾಡಿಸ್ಕೊಂಡು ಅಂತ ಹೇಳ್ತೀವಿ. ನೀವೇ ಹೇಳ್ತೀರಾ? ಸೊ ಅದೇ ರೀತಿ ಈಗಿನ ರಾಜಕೀಯಕ್ಕೆ ಹೆಚ್ಚಾಗಿ ಯುವಕರು ಕೂಡ ಬರ್ತಿದ್ದಾರೆ, ಮಹಿಳೆಯರು ಕೂಡ ಬರ್ತಿದ್ದಾರೆ. ನೀವು ಯುವಕರಿಗೆ ರಾಜಕೀಯಕ್ಕೆ ಬಂದರೆ ಯಾವ ರೀತಿ ಇರಬೇಕು ಅನ್ನೋ ಒಂದು ಸಂದೇಶ ನೀಡ್ತೀರಾ? ಸರ್ ಹೇಳ್ತೀವಿ, ದಿಟ್ಟದರಿಂದ ನೇರತರಿಂದ ಒಂದು ಲಂಚ ಮೋಸ ಯುವಕರು ಬಂದರೆ ಅಭಿವೃದ್ಧಿ ಆಗ್ಬೋದು ಅಂತ ಹೇಳ್ತೀರಾ? ಅಲ್ಲ ಅವ್ರು ಬಂದರೆ ಯಾವ ರೀತಿ ಇರಬೇಕು ರಾಜಕೀಯದಲ್ಲಿ ಅಂತ ಹೇಳ್ತೀರಾ ನೀವು? ಸಿಸ್ಟಮ್ ಇರಬೇಕು ಸರ್, ಸಿಸ್ಟಮ್ ಆಗಿರಬೇಕು. ಸೊ ಅದೇ ರೀತಿ 50% ಮಹಿಳೆಯರು ಕೂಡ ಇರ್ತಾರೆ, ನಿಮ್ಮ ಪಂಚಾಯತಿಯಲ್ಲಿ ಕೂಡ ಇರ್ತಾರೆ. ಇದೆ ಸರ್, ಅವ್ರು ಜಾಸ್ತಿ ಇರೋದು ನಮ್ಮ ಪಂಚಾಯತಿಲಿ, ನಾವೇ ಕಮ್ಮಿ. ಮಹಿಳೆಯರು ಬಂದರೆ ರಾಜಕೀಯದಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ ಸರ್? ಸರ್ ಆರ್ಥಿಕವಾಗಿರ್ಬೇಕು, ಚೆನ್ನಾಗಿ ಗೊತ್ತಿರಬೇಕು, ತಿಳುವಳಿಕೆ ಇರಬೇಕು, ಸುಮ್ಮನೆ ಏನೋ ಮಾತ್ರ ಅದಲ್ಲ, ಅದನ್ನು ತಿಳ್ಕೊಂಡು ಮಾತ್ರ ಬರ್ಬೋದು, ಉತ್ತಮ ಆಗಿರ್ತದೆ ಅಂತ ಹೇಳ್ತೀರಾ. ಸರ್ ಅದೇ ರೀತಿ ಕೊರೋನಾ ಇತ್ತು, ಮಹಾಮಾರಿ ಕೊರೋನಾ ಇದ್ದಂಥ ಸಮಯದಲ್ಲಿ ನಿಮ್ಮ ಗ್ರಾಮ ಜನತೆಗೆ ನೀವು ಯಾವ ರೀತಿ ಧೈರ್ಯ ನೀಡ್ತಾ ಇದ್ರಿ? ಸರ್ ಎಷ್ಟೋ ಜನ ಆಸ್ಕೋಗಿಲ್ಲ ಅಂದ್ರೆ ನಾವೇ ಹೇಳಿ ತಿಳುವಳಿಕೆ ಕೊಟ್ಟು ಕರ್ಕೊಂಡೋಗಿ ಆಸಿದ್ವಿ, ಆಮೇಲೆ ಬೀದಿ ಹೋಗ್ಬೇಕಾರೆ ಆಗ್ಸಕ್ಕಲ್ಲ ಯಾಕಪ್ಪ ಆಗ್ಸಕ್ಕಲ್ಲ, ಇದು ಬರೋ ಸಾಲ ತಿಂತಿದ್ರೆ ಹಾಸ್ಕೊಳ್ಳೇ ನೀನು ಒಬ್ಬಿಂದ ಇಡೀ ಅಕ್ಕಪಕ್ಕದಲ್ಲಿ ಆಡಾಯ್ತಾರೆ, ಅದನ್ನು ಬೇಡ ನೀನು ಹಾಸ್ಕೊಳ್ಳೇಬೇಕು ಅಂದ್ರೆ ಆಸೆ. ಅಂದರೆ ಅವ್ರಿಗೆಲ್ಲ ಗ್ರಾಮ ಜನತೆಗೆ ಒಂದು ಸಂದೇಶ ನೀಡಿದ್ರೆ, ಅಂದ್ರೆ ಕೊರೋನಾ ಬಂದ ನಂತರ ನಿಮ್ಮ ಗ್ರಾಮದ ಸ್ಯಾನಿಟೈಸರ್ ಎಲ್ಲ ಮಾಡ್ತಿದ್ರು? ಮಾಡಿ ಆಗಿ ಸರ್ ಸ್ಯಾನಿಟೈಸರ್ ನೀವು ನಾವು ಯಾಕ ಮಾಡಿ ಬಿಟ್ಟು ಹೋದ್ರು ನಮ್ಮ ನಮ್ಮ ನಿಮ್ಮ ಯಾಗ ಮೈ ಕಟ್ಟಿದ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಾಳು ರಾಹುಲ್ ಗಾಂಧಿಗೆ ನಮ್ಮೆಲ್ಲ ಬೆಂಬಲ ಪ್ರೀತಿ ತುಂಬಲು ಒಂದಾಗಿ ಬನ್ನಿ ಒಟ್ಟಿಗೆ ನಂಬಿದೋರ ಬೈ ಬಿಡೋಲ್ಲ ರಾಹುಲ್.
ರಾಹುಲ್ ಗಾಂಧಿಯು ಹೆಂಗೋ ಒಳ್ಳೇದ್ ಮಾಡಿ ತೋರ್ತಾರ ಬದುಕೋ ದಾರಿಯು ಅದಕ್ಕೆ ಅದಕ್ಕೆ ರಾಹುಲ್ ಗಾಂಧಿ ಜಯ ನೋಣ ಬನ್ನಿ ಎಲ್ಲ ಒಂದಾಗೋಣ ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ಳೋಣ ಜಾತ್ಯತೀತವಾದ ಒಳ್ಳೆ ದೇಶವನ್ನು ಕಟ್ಟೋಣ ನೀವು ಈ ಸಲ ರಾಜಕೀಯಕ್ಕೆ ಬಂದ್ಮೇಲೆ ನೀವೇನು ಕೆಲಸ ಕಾರ್ಯಗಳು ಮಾಡ್ತಿದ್ದೀರಾ ಸರ್? ಅದೇ ಈ ಫಸ್ಟ್ ಹೇಳಿದ್ರು ಸರ್, ಒಂದು ಚರಂಡಿ ಮಾಡಿದ್ವಿ, ಒಂದು ಹೆಲ್ಪ್ ಮಾಡಬೇಕು ಅಷ್ಟೇ. ಈಗ ಫೈನಾನ್ಸ್ ಬಂದಿರೋದು ಅಷ್ಟೇ. ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮನ ಮೂಲ ಸೌಕರ್ಯಗಳನ್ನು ಒದಗಿಸಿ ಗ್ರಾಮನ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ನೀವು ಏನೇನು ಕೆಲಸ ಕಾರ್ಯಗಳು ಮಾಡಿದ್ರೆ ಅಭಿವೃದ್ಧಿ ಆಗ್ಬೋದು ಸರ್? ಕೆರೆ ಒತ್ತುವರಿ ಮತ್ತೆ ಕಟ್ಟೆಗಳು ಗೂಡು ಅವು ತೆಗಿಬೇಕು, ಮತ್ತೆ ರಸ್ತೆಗಳು ರಸ್ತೆಗಳನ್ನ ಒಂದು ಚೆನ್ನಾಗಿರ್ಬೇಕು. ನಿಮ್ಮ ಬೇಕಾದ ಜನಕ್ಕೆ ನೀರು ಲೈಟು ಬೆಳಕು ದಾರಿ ಇವೆಷ್ಟಿಲ್ಲ ಅಂದ್ರೆ ನಾವು ಮಾಡಿದ ಪ್ರಯೋಜನ ಇಲ್ಲ. ಅಂದ್ರೆ ಮೂಲ ಸೌಕರ್ಯಗಳು, ಕುಡಿಯೋ ನೀರು, ವಿದ್ಯುತ್ ಇರಲೇಬೇಕು. ವಿದ್ಯುತ್ ಮತ್ತೆ ರಸ್ತೆ. ಇನ್ನು 4 ವರ್ಷ ನಿಮ್ ಸರ್ವಿಸ್ ಇದೆ ಸರ್, ಇದರಲ್ಲಿ ನೀವು ಎಷ್ಟು ಕೆಲಸಗಳನ್ನು ಮಾಡಿ ಜನಗಳಿಗೆ ಒಳ್ಳೇದು ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಸರ್? ಏನು ಸರ್ಕಾರ ಅನುದಾನ ಕೊಡ್ತದೆ ಅದ್ರಲ್ಲೂ ಮಾಡ್ಬೇಕು, ಮತ್ತೆ ಎನರ್ಜಿ ಯೂಸ್ ಮಾಡ್ಬೇಕು. ಎನರ್ಜಿ ಮಾಡಿ ಅಂದ್ರೆ ಬರೀ ಇದ್ರಲ್ಲಿ ಮಾಡಕಲ್ಲ, 50 ಮಿನಿಟ್ಸ್ ಎಲ್ಲ ಮಾಡಕಲ್ಲ, 50-45 ಮಾಡಕಲ್ಲ. ಎನರ್ಜಿ ಮಾಡ್ಬೇಕು, ಎನರ್ಜಿ ಮಾಡೋದನ್ನ ಇವ್ರೆ ಮಾಡ್ತಾರೆ. ಡೆವಲಪ್ ಮಾಡಿ ಈ ವಿಡಿಯೋಗಳು ಮತ್ತೆ ಇವರು ಇರ್ತಾರಲ್ಲ ವಾರ್ಡ್ ಸಿಬ್ಬಂದಿಗಳು ಅವ್ರು ಎದುರಿಸ್ಬಿಡ್ತಾರೆ. ನಿಮ್ಮ ಗ್ರಾಮದಲ್ಲಿ ಅಧ್ಯಕ್ಷ ಪಿಡಿಒ ಸಪೋರ್ಟ್ ಮಾಡ್ತಿದ್ದಾರೆ? ಇಲ್ಲ ಅಧ್ಯಕ್ಷರು ಪರವಾಗಿಲ್ಲ, ಬಟ್ ಪಿಡಿಒದಿಂದ ನಮಗೆ ಹಿಂಸೆ ತರೋದು. ಮತ್ತೆ ನೀವು ಯಾವ ರೀತಿ ಕ್ರಮಗಳನ್ನು ತಗೋಬೇಕು ಅಂತ ಅನ್ಕೊಂಡಿದ್ರೆ? ಈಗ ಅವ್ರನ್ನ ಡಿಸ್ಪ್ಲಿನ್ ಮಾಡಿ ಬೇರೆ ಹೊಸ ಕರ್ಕೊಬರ್ಬೇಕು. ನಾವು ಇಲ್ಲಿವರೆಗೂ ಕೃಷಿ ಹೊಂಡ ಮಾಡೋಕ್ಕಿಲ್ಲ ಪಂಚಾಯತಿಂದ. ಒಂದು ಕೊಟ್ಟಿಗೆ ಮಾಡ್ಬೇಕು ನಮ್ಮ ಕೆಳಗಿಲ್ಲ, ಒಂದು ಮತ್ತೆ ಅದು ಇಂಗನಗುಂಡಿ ಅದು ಮಾಡ್ಬೇಕಾದ್ರೆ ನಮ್ಮ ಕೆಳಗಿಲ್ಲ, ಅಲ್ಲ ಡೈರೆಕ್ಟ್ ಅವರೇ ಡೀಲು ನಮಗೆ ಕೇಳಂಗೆ. ಅದು ಈಸತ್ ಮಾಡ್ಬೇಕಾದ್ರೆ ನಮ್ಮ ಏನು ನಮ್ಗೆ ಗೊತ್ತಿಲ್ಲ ಸರ್ ಜನ, ನಮಗೆ ಕೇಳಕ್ಕಿಲ್ಲ. ಅವ್ರು ಮಾಡ್ಬೇಕಾ ಬಿಡ್ಬೇಕಾ ಅವ್ರು ಏನು ಎಂತ ಜಾಗವ ಏನು ಕೇಳಂಗಿಲ್ಲ. ಅವರು ಅವ್ರು ಇಷ್ಟ ಬಂದ ಮಾಡ್ಕೊಂಡಿರ್ತಾರೆ. ತುಂಬಾ ಸಮಸ್ಯೆಗಳು, ಡೈರೆಕ್ಟ್ ಲಂಚ ಕೇಳ್ತಾರೆ, ಕೊಡಿ ಸಾರ್ ಹಿಂಗ್ ಮಾಡ್ಕೊಬಿಟ್ರೆ ಹಂಗೆ ನಾವು ಆರ್ ಇಡಿ ಕೊಡ್ಬೇಕು, ಆರ್ ಇಡಿ ಕೊಡ್ಬೇಕು ಕೆಲಸ ಮಾಡಿದ್ವಿ, ಆರ್ ಇಡಿ ಸರ್ಕಾರ ಸಂಬಳ ಕೊಡಲ್ಲ ಅವ್ರಿಗೆ ಸರ್. ನಮ್ಮಿಂದ ಈಸಿ ಅವ್ರು ಕೊಡೋದೇನದೆ, ನಾವೇ ಕಳ್ಬಿಲ್ ಬರ್ತಿದ್ದೇವಾ ಕೆಲಸ ಮಾಡಿದ್ವಾ, ಇದು ಸಮಸ್ಯೆ ನಮಗೆ. ನಿಮ್ ಸಮಸ್ಯೆಗಳಿವೆ. ಇದು ಪಿಡಿಒ ಚೇಂಜ್ ಮಾಡಿ ಇದು ಮಾಡಿದ್ರೆ ಬೇರೆ ಕೆಲಸಗಳೆಲ್ಲ ಆಗುತ್ತೆ ಸರ್. ಸರ್ ಆಗುತ್ತೆ. ಒಂದ್ 2 ತಿಂಗಳು ಮಧ್ಯೆ ಒಬ್ರು ವೈದ್ಯ ಶಿವಕುಮಾರ್ ಅಂತ ಅವ್ರಿದ್ದಾಗ ಸರ್ ಒಂದು ಸಂದೇಶ ಕೇಳ್ತಾ ಗೌತಮ್ ಮಾಡಿದ್ರು ಅಭಿವೃದ್ಧಿ ಮಾಡಿದ್ರಲ್ಲ ಇನ್ನೊಂದು ಕಲ್ಯಾಣಿ ಮಾಡಬೇಕಂತ ಸ್ವಲ್ಪ ಹೊರಟ್ರ ಮತ್ತೆ ಹೊರಟ್ರು ಮತ್ತೆ ಇಲ್ಲೊಂದು ಅಮ್ಮಲ್ಲಿ ಕಟ್ಟೆ ಅಂತ ಹೇಳಿದ್ರು. ಅದೊಂದು ಮನೆಗೆ ನಾವು ಅಲ್ಲಿ ಪ್ರಿಪೇರ್ ಆಯ್ತಾ ಇದ್ರು, ಅಷ್ಟೊಳಗೆ ಟ್ರಾನ್ಸ್ಫರ್ ಮತ್ತೆ ಇವ್ರು ಬಂದ್ರು. ಆಮೇಲೆ ಕೃಷಿ ಹೊಂಡಗಳು ಒಂದು ಮಾಡಕ್ ಬಿಡಲಿಲ್ಲ. ತುಂಬಾ ಸಮಸ್ಯೆಗಳಿವೆ, ತುಂಬಾ ಸಮಸ್ಯೆಗಳಿವೆ ಸರ್. ನಿಮ್ಮ ಗ್ರಾಮ ಪಂಚಾಯತ್ ಸರ್ ಒಂದು ಕೃಷಿ ಹೊಂಡಾಗಿಲ್ಲ, ಎಲ್ಲ ಕೃಷಿ ಇಲಾಖೆ ಇನ್ನೊಂದು ಒಂದು ಮಾಡಿಸಿದ್ವಿ, ಅಲ್ಲಿ ಇನ್ನೊಬ್ರು ಒಂದು ಮಾಡಿಸಿ 2 ಮಾಡ್ಸವ್ರ, ಇನ್ನೊಬ್ರು ಕೃಷಿ ಹೊಂಡ ಮಾಡಕ್ಕೆ. ಈಗ ನಮ್ಮ ಓಟ ಕೆಲಸರಲ್ಲ ಒಂದು ಹೋಂಡ ಕೊಡ್ಸಪ್ಪ ಒಂದು ಕೃಷಿ ಹೊಂಡ ಕೊಡ್ಸೋ ಅಂತ ಹೇಳ್ತಾರೆ. ನಾವೇನ್ ಸರ್ ಹೇಳೋದಕ್ಕೆ ಅಲ್ಲ, ಅಂದ್ರೆ ಅವ್ರಿಗೇನು ಭರವಸೆ ನೀಡಕ್ಕಾಗ್ತಿಲ್ಲ. ಹೇಳಕ್ಕಾಯ್ತಲ್ಲ ಸರ್, ಸರ್ ಇದೆ ನೀವು 2 ಬಾರಿ ನಿಂತು ಸೋತಿದ್ನು, ಈ ಬಾರಿ ನಿಮ್ಮ ಬಹುಮತದಿಂದ ಜಯಿಸಿದ್ರೆ ನಿಮ್ಮ ಗ್ರಾಮ ಜನತೆಗಳು ಇದೇ ರೀತಿ ನಿಮ್ಮ ರಾಜಕೀಯ ಮುಂದುವರಿ ಅಂದ್ರೆ ಮುಂದುವರಿಕೆ ಇಷ್ಟಪಡ್ತೀರಾ ಸರ್? ಇಷ್ಟಪಡ್ತೀನಿ. ಮುಂದುವರಿಕೆ ಇಷ್ಟಪಡ್ತಾರೆ, ಜನಗಳ ಸೇವೆ ಮಾಡ್ತೀರಾ? ಮಾಡ್ತೀವಿ. ಒಳ್ಳೇದು ಸರ್. ಇದೇ ರೀತಿ ನಿಮ್ಮ ಗ್ರಾಮ ಜನತೆಗಳು ಇಷ್ಟು ಮತಗಳಿಂದ ಜಯಿಸಿದ್ರೆ ನಿಮ್ಮ ಗ್ರಾಮ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಧನ್ಯವಾದ ಹೇಳ್ತೀವಿ ಸರ್. ಯಾವ ರೀತಿ ಹೇಳ್ತೀರ ಸರ್? ಅವ್ರಿಗೆ ನಾನು ಪಕ್ಷದಲ್ಲಿ ಎಲ್ಲರಲ್ಲಿ ಅವ್ರಿಗ ಬೇಕು ಅಂತೇಳಿ ಒಂದು ಆಯ್ಕೆ ಮಾಡಿದ್ದಾರೆ. ಪಕ್ಷ ಒಂದ್ ಕಡೆ, ವ್ಯಕ್ತಿ ಒಂದ್ ಕಡೆ, ವ್ಯಕ್ತಿ ಒಂದ್ ಕಡೆ ಉತ್ತಮ ಓಡಾಡ್ತಾನೆ. ಏನೋ ಒಂದು ಕಷ್ಟ ಕೈಗೊಳ್ತಾರೆ, ಒಂದು ಒಂದು ಸಾವು, ಒಂದು ನೋವು, ಒಂದು ಒಂದು ಹಾಸ್ಪಿಟ್ಲು, ಒಂದು ಮತ್ತೊಂದು ಒಂದು ಏನಾದ್ರು ಒಂದು ಆದರೂ ಎಡವಟ್ ಆದರೂ ಓಡೋಗ್ತಾರೆ. ಆ ಹುಡುಗ ಬೇಕು ಅಂತ ಕೆಲ್ಸ್ಕೊಂತಾರೆ. ಈ ಬಾರಿ ನಿಮ್ಮ ಜನಗಳು ನಿಮ್ಮ ಗುರುತಿಸಿ ಆಯ್ಕೆ ಮಾಡಿದಾರಲ್ಲ, ಏನಕ್ಕೋಸ್ಕರ ಸರ್? ಅದು ಹೇಳಿದೆ ಸರ್, ಸಮಾಜ ಸೇವೆ. ಸಮಾಜ ಸೇವೆ ಮೊದಲಿಂದ ಸಮಾಜ ಸೇವೆ ಮಾಡ್ತಿದ್ರು. ಎಷ್ಟು ವರ್ಷಗಳಿಂದ ರಾಜಕೀಯದಲ್ಲ ತೋರಿಸ್ಕೊಂಡಿದ್ರ ತಾವು? 15 ವರ್ಷದಿಂದ. ಅದು ಇದೇ ರೀತಿ ನಿಮ್ಮ ರಾಜಕೀಯ ಜೀವನ ಮುಂದುವರೆಯಲಿ, ಇದೇ ರೀತಿ ನಿಮಗೆ ರಾಜಕೀಯದಲ್ಲಿ ಒಳ್ಳೆ ಯಶಸ್ಸಿಗಲಿ ಅಂತ ಹಾರೈಸ್ತಾ ನಿಮ್ಮ ಅಮೂಲ್ಯ ಸಮಯ ನಮ್ಮ ಜೊತೆ ಕಳೆಯೋದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು.